ಕಿಶನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು ಅಂದರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ ನಮ್ಮ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ, ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ನೋಡ್ರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ತೊಗೋಬೇಕು ಅಂತೇಳಿ ಬಂದಿರ್ತದೆ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವರು ಟಾರ್ಗೆಟ್ ಹಿಂದೂಗಳಿದ್ದಾರೆ, ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದರೆ ಈಗ ವಕಫದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ ವಿಚಾರದಲ್ಲಿ ಈಗ ಬಡವರು ಹಿಂದೂಗಳು ಏನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದರೆ ಅವ್ರಿಗೆ ತಲೆಯಾಗಿದೆ, ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲ, ಅಂತ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ, ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಾ ಇಟ್ಟೇ ಮುನಿಯಪ್ಪನವ್ರಿಗೆ ಹೇಳಿಕ್ ಬಯಸ್ತಾ ಇದ್ದೀನಿ, ಇದ್ರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಬಡವ, ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವರು ಎಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟಿರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತಗೋತಾ ಇದ್ದೀವಿ. ನಾಳೆ ಪ್ರಶ್ನೆಯೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ ಅವರು?